ನಮಸ್ಕಾರ ವೀಕ್ಷಕರೇ, ಕನ್ನಡದ ಖ್ಯಾತ ನಟಿ ಕೊನೆಯುಸೆಳೆದಿದ್ದಾರೆ. ಹೌದು, ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಹೇಳ್ಬೋದು. ಹಾಗೆ ಯಾರು ಈ ನಟಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ಹೇಳ್ಬೋದು. ಹೌದು, ನಟಿ ಆರ್ತಿ ಕಾಲದಿಂದಲೂ ಕೂಡ, ಮಂಜುಳಾ ಅವರ ಕಾಲದಿಂದಲೂ ಕೂಡ, ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅನಂತ್ ನಾಗ್, ಶರತ್ ಬಾಬು, ಈಗ ಸಾಕಷ್ಟು ನಟರ ಜೊತೆ ನಡೀತಂಥ ಹೆಗ್ಗಳಿಕೆ ಈ ನಟಿಗೆ ಸೇರ್ತದೆ. ಅದರಲ್ಲಿ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಗುರುಸ್ಕೊಂಡಿದ್ದೆ ಹೆಚ್ಚು ಅಂತ ಹೇಳ್ಬೋದು. ಹೌದು, ಇಂಥ ನಟಿ ಇದೀಗ ಕೊನೆಯುಸೆಳೆದಿದ್ದಾರೆ ಎಂಬ ಅಧಿಕೃತ ಮಾಹಿತಿ ಬರ್ತಿದೆ. ತೀವ್ರ ದುರ್ದೈಘಾತವಾಗಿ ಕೊನೆಯುಸೆಳೆದಿದ್ದಾರೆ. ಹಾಗಾದರೆ ಯಾರು ಈ ನಟಿ ಅಂತ ನೋಡೋಕ್ಕೆ ಅಂದರೆ, ಈ ನಟಿ ಬೇರೆ ಯಾರೋ ಅಲ್ಲ, ಸುರೇಖಾ ಅವರು. ಸುರೇಖಾ ಅವರು ರಾಜ್ಕುಮಾರ್ ಅವರ ಕಾಲದ ಬೇಡರ ಕಣ್ಣಪ್ಪ, ತ್ರಿಮೂರ್ತಿ, ಹಾಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮದಲ್ಲೂ ಕೂಡ ಇವರು ಅಭಿನಯಿಸಿದರು. ಇನ್ನು ಶಂಕರನಾಗ ಅನಂತನಾಗಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇನ್ನು ಜಗ್ಗೇಶ್ವರ ಜೊತೆ ಕುಬೇರ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸಿದರು. ಇಂಥ ಸುರೇಖಾ ಅವರು ಈಗ ಕೊನೆಯುಸೆಳೆದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತಲೇ ಹೇಳ್ಬೋದು. ಹೌದು, ಜಿಬಣ್ಣನ ಗಂಡ ಸಿನಿಮಾದಲ್ಲೂ ಕೂಡ ಇವರು ಕೂಡ ಕಾಣಿಸಿಕೊಂಡಿದ್ದಾರೆ. ಅದೇ ಕೊನೆಯ ಸಿನಿಮಾ ಕೂಡ ಇವರದಾಗಿತ್ತು ಅಂತಲೇ ಹೇಳ್ಬೋದು. ಇದಾದ ನಂತರ ವಯಸ್ಸಾದ ಕಾಲದಿಂದ ಬೆಳೆಯುತ್ತಿದ್ದ ಸುರೇಖ ಅವರು ಇದೀಗ ಮುಂಜಾನೆ 3:30 ಸುಮಾರಿಗೆ ತೀವ್ರ ದುರ್ದೈಘಾತವಾಗಿ ಕೊನೆಯುಸೆಳೆದಿದ್ದಾರೆ. ಏನೇ ಇರಲಿ, ನಟಿ ಸುರೇಖ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದ.